ನಮಸ್ಕಾರ ವೀಕ್ಷಕರು, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಡಿಜೆ ಡಾಲ್ವಿಯೇ ಬೈ, ಸಾಂಪ್ರದಾಯಿಕ ವಾದ್ಯಗಳಿಗೆ ಮೊರೆ ಹೋದ ಗಜಾನನ ಸಮಿತಿ ಯುವಕರು. ಗಣೇಶೋತ್ಸವ ಆಚರಣೆ ನಿಯಮಗಳ ಪಾಲನೆ. ವಾರ್ತೆಗಳ ಇವರ ಮುದ್ದೆ ಬಿಹಾಳ್. ನಿರೀಕ್ಷೆಯಂತೆ ಈ ಸಲದ ಗಜಾನನ ಉತ್ಸವ COVID-19 ಮಹಾಮಾರಿಯ ಅಟ್ಟಹಾಸಕ್ಕೆ ಕಳೆಗುಂದಿದೆ. ಒಬ್ಬರನ್ನೊಬ್ಬರು ಪರಸ್ಪರ ಬೆಸೆಯುವ ಗಣೇಶೋತ್ಸವ ಅಷ್ಟೊಂದು ಸಂಭ್ರಮ ಕಂಡು ಬಂದಿಲ್ಲ. ಪಟ್ಟಣದಲ್ಲಿ ಶನಿವಾರ ಗಣಪತಿ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಲು ವಿವಿಧ ಕಡೆಗಳಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು. ಪಟ್ಟಣದ ಸರಬ್ ಬಜಾರ್, ಕುಂಬಾರವಾಣಿ ಮುಖ್ಯ ರಸ್ತೆ, APMCಯಲ್ಲಿ ಗಣಪತಿ ಮೂರ್ತಿಗಳನ್ನು ಮಾರಾಟ ಮಾಡಲಾಯಿತು. ಗ್ರಾಮೀಣ ಭಾಗದಲ್ಲಿ ವಿವಿಧ ಗಜಾನ ಸಮಿತಿ ಯುವಕ ಮಂಡಳದವರು ದೊಡ್ಡ ದೊಡ್ಡ ಗಣಪತಿ ಮೂರ್ತಿಗಳನ್ನು ಒಯ್ದು ಪ್ರತಿಷ್ಠಾಪನೆ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿತ್ತು. ಆದರೆ ಸರ್ಕಾರದ ಮಾರ್ಗಸೂಚಿ ಅನ್ವಯ COVID-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ 5 ಅಡಿಗಿಂತ ಹೆಚ್ಚು ಎತ್ತರ ಗಣೇಶ ಮೂರ್ತಿಗಳನ್ನು ತಯಾರಿಸದಂತೆ ಇದ್ದ ನಿಯಮವನ್ನು ಮೂರ್ತಿ ಮಾರಾಟಗಾರರು ಪಾಲಿಸಿ 5 ಅಡಿ ಒಳಗಡೆ ಇರುವ ಗಣಪತಿ ಮೂರ್ತಿಗಳನ್ನು ಮಾರಾಟ ಮಾಡಿದರು. ಗಣಪತಿ ಮೂರ್ತಿ ಮಾರಾಟಗಾರರು ಕೂಡ ಅತಿ ಎತ್ತರದ ಮೂರ್ತಿ ಖರೀದಿಸುವ ಗೋಜಿಗೆ ಹೋಗಿರಲಿಲ್ಲ. ದೊಡ್ಡ ದೊಡ್ಡ ಗಣಪತಿ ಮೂರ್ತಿಗಳಿಗೆ ಕೊರತೆ ಕಂಡು ಬಂದಿತ್ತು. ಸರ್ಕಾರ ಆದೇಶ ಪ್ರಕಾರ ನಾವು ಪಾಲಿಸ್ತಾ ಇದೀವಿ. ಮಾಸ್ಕ್ ಕಡ್ಡಾಯವಾಗಿ ಬಳಸ್ತಾ ಇದೀವಿ. 4 ಫುಟ್ ಗಣಪತಿ ಲಾಸ್ಟ್ ನಮ್ಮ ಕಡೆ ಸಿಗ್ತಾ ಇದ್ರು. ಲಾಸ್ಟ್ ಅನ್ನು 1 ಫುಟ್ ಹಿಡ್ಕೊಂಡು 4 ಫುಟ್ ಲಾಸ್ಟ್ ನಮ್ಮ ಕಡೆ ಸಿಗ್ತಾ. ಗಣಪತಿ ಈ ಸಲ ವ್ಯಾಪಾರ ಸ್ವಲ್ಪ ಸುಮಾರು ಕಡಿತಾ ಬಿಟ್ಟಿದೆ. ಕೊರೋನಾ ಸಮಯ ಸ್ವಲ್ಪ ತುಂಬ ತ್ರಾಸಾಗಿದೆ ಜನಗಳಿಗೆ. ಅಂದರೆ ಮಹಾರಾಷ್ಟ್ರದಲ್ಲೆಲ್ಲ ಮಳೆ ಆ ಥರ ಎಲ್ಲ ಕಡೆ ಆಗಿದೆಲ್ಲ. ಗಣಪತಿ ಸ್ವಲ್ಪ ಈ ಸಲ ಸೇಲ್ ಕಡಿಮೆ ಆಗ್ತಾ ಇದೆ. ದೊಡ್ಡ ಗಣಪತಿನ ಅನುಮತಿ ಸಿಕ್ಕಿಲ್ಲ. ಸಣ್ಣ ಗಣಪತಿ ಅಷ್ಟೇ ಸೇಲ್ ಆಗ್ತಾ ಇದೆ. ಸುಮಾರು ವರ್ಷ 1,000 ಗಣಪತಿ ಮಾಡ್ತೀವಿ. ಈ ಸಲ ಭಾಳ 300 ಗಣಪತಿ ಅಷ್ಟೇ ಮಾಡ್ತಾ ಇದ್ದೀವಿ. ಅದು ಈ ಸಲ ಭಾಳ ಲಾಸ್ ಆಗ್ತಾ ಇದೆ ಅಂತ ನಮ್ಮ ಇಷ್ಟಪಡೋದಿಲ್ಲ. ಕೊರೋನಾ ಮುಕ್ತ ಭಾರತ ಆಗ್ಬೇಕಂತ ನಮ್ದೆಲ್ಲ ಆಸೆ. ಸಾಂಪ್ರದಾಯಿಕ ವಾದ್ಯಕ್ಕೆ ಜೈ. ಪ್ರತಿ ವರ್ಷ ಗಣಪತಿ ಪ್ರತಿಷ್ಠಾಪನೆಗೆಂದು ಟ್ರ್ಯಾಕ್ಟರ್ನಲ್ಲಿ ಡಿಜೆ ಡಾಲ್ಬಿ ಸೌಂಡ್ ಸಿಸ್ಟಮ್ಗಳನ್ನು ಇಟ್ಟು ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತಿತ್ತು. ಈ ಸಲ ಸಾಂಪ್ರದಾಯಿಕ ಡೊಳ್ಳು, ಸನಾದಿ, ತಬಲಾ, ಗಂಟೆ, ಚಳ್ಳಂಗಳನ್ನು ಬಳಸಿ ಗಣಪತಿಯನ್ನು ಕರೆದೊಯ್ಯಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಚೀನಾದಿಂದ ಬಂದ ಮಾರಕವಾದ COVID-19 ಇದು ಗಣೇಶನ ವಿಜೃಂಭಣೆಯನ್ನು ತಡೆಗಟ್ಟಿತು. ಪ್ರತಿ ವರ್ಷ ನಾವು ಹೋಳಿಗೆ ಊಟವನ್ನು ಮಾಡಿಸಿ ಇಡೀ ಊರ ಮಂದಿಗೆ ಊಟ ಮಾಡಿಸ್ತಿದ್ವಿ. ಆದರೆ ಈ ಸಲ ಏನಂತ ಮೆರವಣಿಗೆ ಇಲ್ಲ, ಡಿ ಜೆ ಇಲ್ಲ, ಏನೂ ಇಲ್ಲ. ಬರೀ ಸಾಧಾರಣವಾಗಿ ಆ ಗಣೇಶವನ್ನು ಆಚರಿಸುವಂಥ ಸನ್ನಿವೇಶ ನಮಗೆ ಬಂದೊದಗಿದೆ. ಆದ ಕಾರಣ ಈ ಗಣೇಶ ವಿಘ್ನ ವಿನಾಶಕನು ಈ ರೋಗವನ್ನು ಆದಷ್ಟು ಬೇಗ ನಮ್ಮ ದೇಶದಿಂದ ವಿಮುಕ್ತ ಮಾಡಂತ ಆ ವಿಘ್ನ ವಿನಾಶಕರಲ್ಲಿ ನಮ್ಮ ಗಜಾನನ ಯುವಕ ಮಂಡಳಿ ಹೊರಪೇಟೆ ನಗರ ಇವತ್ತಿಂದ ನಾನು ಬೇಡಿಕೊಳ್ಳುತ್ತೇನೆ. ಸರ್, ಇದು ಮುದ್ದೇಬಳ ತಾಲೂಕು ಮುದ್ನಾಳ ಗ್ರಾಮದಲ್ಲಿ ಶ್ರೀ ಚುನ್ನಾಳ ಸಿದ್ದೇಶ್ವರ ದೇವಸ್ಥಾನದ ಗುಡಿಯ ಮುಂದೆ ಒಂದು ಏನು ಮಾಡಿ ಈ ಗಜಾನನವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಗಣೇಶ ವಿಸರ್ಜನೆ ಇವತ್ತು ಗಣೇಶನ ಪ್ರತಿಷ್ಠಾಪನೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು 5-5.5 ಫುಟ ಹೋಗ್ತಿದ್ದೀವಿ. ಈ ಸರಿ 3 ಫುಟ 2 ಇಂಚಿದೆ ಅಂತ ಇದ್ದಾರೆ. ಆ ಗಣಪನ ಹೋಗ್ತಾ ಇದ್ದೀವಿ. ಯಾಕಂದರೆ COVID-19 ಸಲುವಾಗಿ ಎಲ್ಲರೂ ಬಂದು ವಿಚಾರ ಏನಪ್ಪ ಅಂದರೆ ಸರ್ಕಾರ ನೋಡಿಕೊಂಡು ಮತ್ತು ಸಮಾಜದ ಕಾಳಜಿ ನೋಡಿಕೊಂಡು ಈ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಪಟಾಕಿ ಸದ್ದು ಕಂಡು ಬರಲಿಲ್ಲ. ಟ್ರ್ಯಾಕ್ಟರ್ನೊಳಗಡೆ ಕೂಡಿಸಿದ ಟೇಪ್ ರೆಕಾರ್ಡ್ನಿಂದಲೇ ಯುವಕರು ತಮ್ಮ ತಮ್ಮ ಊರುಗಳಲ್ಲಿ ಮೆರವಣಿಗೆ ಮೂಲಕ ಗಣಪತಿಯನ್ನು ಕೊಂಡೊಯ್ದರು. ಕೊರೋನಾ ವೈರಸ್ ಭೀತಿ ಎಲ್ಲೆಡೆ ಇದ್ದರೂ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆಯ ಸಂಭ್ರಮ ಅಷ್ಟಕ್ಕಷ್ಟೇ ಕಂಡು ಬಂದಿತ್ತು. ಮುದ್ದೇಬಳ ಪಟ್ಟಣದ ಬಜಾರ್ ಗಜಾನನ ಉತ್ಸವ ಸಮಿತಿಯವರು ಹೆಚ್ಚಿನ ಎತ್ತರದ ಗಣಪತಿಯನ್ನು ತರದೆ ಸರ್ಕಾರ ನಿಯಮದಂತೆ 5 ಅಡಿಗಿಂತ ಕಡಿಮೆ ಎತ್ತರದ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪಿಸಿದರು. ಮಹಾಮಾರಿ ಕರೋನಾದಿಂದಾಗಿ ಅತ್ಯಂತ ಸರಳವಾಗಿ ನಾವು ಈ ಒಂದು ಗಣೇಶೋತ್ಸವವನ್ನು ಕೆಲವು ಜನರ ಬಜಾರದ ಪ್ರಮುಖ ವ್ಯಾಪಾರಸ್ಥರ ಸಮ್ಮುಖದಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಅಂತರ ಮತ್ತು ನಾವೊಂದು ನಮ್ಮ ಮಂಟಪದಲ್ಲಿ ಗಜಾನನ ಮಂಟಪದಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಹಾಗೂ ಯಾವುದೇ ಧ್ವನಿವರ್ಧಕಗಳನ್ನು ಹಾಗೂ ಸಿಡಿಮದ್ದುಗಳನ್ನು ನಾವು ಸಿಡಿಸಲಾರ್ದ ಅತ್ಯಂತ ಸರಳವಾಗಿ ಈ ವರ್ಷ ಬಜಾರ ಗಜಾನ ಉತ್ಸವ ಸಮಿತಿಯವರು ಭಕ್ತಿಯಿಂದ ಅತ್ಯಂತ ಸರಳವಾಗಿ
ಈ ಒಂದು ಗಣೇಶ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾವೆಲ್ಲ ಈ ಒಂದು ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತೀವಿ. ಬೋಲೋ ಗಣಪತಿ ಬಪ್ಪ, ಗಣಪತಿ ಗಣಪತಿ ಮೋರಯ್ಯ, ಗಣಪತಿ ಗಣಪತಿ ಮೋರಯ್ಯ. ಸಿಪಿಐ ಆನಂದ್ ವಾಗ್ಮೂಡೆ, ಪಿಎಸ್ಐ ಮಲ್ಲಪ್ಪ ಮಂಡಿ ಹಾಗೂ ಸಿಬ್ಬಂದಿ ಶಾಂತಿಯುತವಾಗಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಸೂಕ್ತ ಬಿಗಿ ಬಂದೋಬಸ್ತ್ ವಹಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.